ಮೊದಲು ನೀವು ನಿಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ. ಒಮ್ಮೆ ಲಾಗಿನ್ ಆದ ನಂತರ 12 ಡಿಜಿಟ್ ಸಂಖ್ಯೆಯ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಅದಾದ ನಂತರ ಗೆಟ್ ಡೀಟೇಲ್ಸ್ನ ಮೇಲೆ ನೀವು ಕ್ಲಿಕ್ ಮಾಡಿ. ಒಮ್ಮೆ ಗೆಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದ ನಂತರ ಆ ಒಂದು ಆಧಾರ್ಗೆ ಸಂಬಂಧಪಟ್ಟಂತಹ ಸಿಟಿಸನ್ನ ಹೆಸರು ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತದೆ. ಅದಾದ ನಂತರ ಎಸ್ಕಾಮ್ ಡೀಟೇಲ್ಸನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಒಮ್ಮೆ ಎಸ್ಕಾಮ್ ಡೀಟೇಲ್ ಸೆಲೆಕ್ಟ್ ಮಾಡಿದ ನಂತರ ಆ ಒಂದು ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಡಿ ಆ ಒಂದು ನಂಬರನ್ನು ನೀವು ಎಂಟರ್ ಮಾಡಿ. ಅದಾದ ನಂತರ ಆ ಒಂದು ಕನೆಕ್ಷನ್ಗೆ ಸಂಬಂಧಪಟ್ಟಂಥ ಅಪ್ಲಿಕೆಂಟ್ ನೇಮ್ ಡಿಸ್ಪ್ಲೇ ಆಗುತ್ತದೆ. ಅದಾದ ನಂತರ ಅಪ್ಲಿಕೆಂಟ್ನ ವಿಧ ಯಾವುದು, ಓನರ, ಟೆನೆಂಟ ಅಥವಾ ಫ್ಯಾಮಿಲಿ ಮೆಂಬರನ್ನು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ 10 ಡಿಜಿಟ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಅದಾದ ನಂತರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅದನ್ನು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಫೈನಲಿ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಿ ಹಾಗೂ ಸಬ್ಮಿಟ್ ಮಾಡಿ. ಸೊ ಒಮ್ಮೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟು ಕೂಡ ಜನರೇಟ್ ಆಗಲಿದೆ. ಈ ಒಂದು ಅಕ್ನಾಲೆಜ್ಮೆಂಟನ್ನು ನೀವು ಪ್ರಿಂಟ್ ಮಾಡಿ ಗ್ರಾಹಕರಿಗೆ ನೀಡಬೇಕಾಗುತ್ತದೆ.